ಬಾಡಿ ಆಕ್ನೇನ ಹೋಗ್ಲಾಡ್ಸೋದ್ರ ಬಗ್ಗೆ ಮಾಹಿತಿ ಇದೆ. ಅಂಡ್ ಟೈಮ್ ಇವಾಗ 1:15 ಮಧ್ಯರಾತ್ರಿ. ಹಲೋ, ಎಲ್ರಿಗೂ ನಮಸ್ಕಾರ. ಎಸ್, ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ರಿಗೂ ಕೂಡ ಹೆಕ್ಟಿಕ್ ಶೆಡ್ಯೂಲ್ ಇರುತ್ತೆ ಅಂತ ಹೇಳ್ಬೋದು. ಸೊ ನಾನು ಹಾಗಾಗಿ ಒಂದು ದಿನದ ಮುಂಚಿತವಾಗಿಯೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿ ನಡೆಸ್ತಾ ಇದ್ದೀನಿ. ಮೊದಲೇದಾಗಿ ನಾನು ಪರ್ಲ್ಸ್ನ ಮತ್ತು ಕಲರ್ ಬೀಡ್ಸ್ನ ಯೂಸ್ ಮಾಡಿ ಲಕ್ಷ್ಮೀ ಮಾತೆಯ ಡ್ರೆಸ್ನ ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ದೇವ್ರ ಮನೇನ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಆ್ಯಕ್ಚುಲಿ ಈ ವರ್ಷ ಡಿಫ್ರೆಂಟಾಗಿ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲು ನಾನು 3 PVC ಪೈಪ್, ಹಾಗೆಯೇ 2 ಜಾಯಿಂಟ್, 2 ಎಲ್ಬೋ ಜಾಯಿಂಟ್ನ ತಗೊಂಡೆ. ದೇವ್ರ ಮನೆಗೆ ಅಳತೆಗೆ ಸರಿಯಾಗಿ ನಾನು ಬ್ಯಾಕ್ಡ್ರಾಪ್ ಸಪೋರ್ಟ್ ಸ್ಟ್ಯಾಂಡ್ನ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ನಾನು ಸಿಲ್ವರ್ ಕಲರ್ ಸ್ಪ್ರೇ ಯೂಸ್ ಮಾಡಿ ಎಲ್ಲ ಐಟಮ್ಸ್ಗೂ ಕೂಡ ಪೇಂಟ್ ಮಾಡಿಕೊಂಡೆ. ಹಾಗೆಯೇ ಮಾಪ್ ಹೋಲ್ಡರ್ ಬಳಸಿ ಸ್ಟ್ಯಾಂಡ್ನ ಫಿಕ್ಸ್ ಕೂಡ ಮಾಡಿದೆ. ಇನ್ನು ಆನ್ಲೈನಿಂದ ನನ್ನ ಥೀಮ್ಗೆ ಬೇಕಾಗಿರುವಂತಹ ಫ್ಲವರ್ಸ್ನ ತರಿಸಿದೆ. ಸೊ ಫೋಮ್ನ ಅಳತೆಗೆ ಸರಿಯಾಗಿ ಕಟ್ ಮಾಡಿಕೊಂಡು ಟ್ಯಾಗ್ಸ್ನ ಬಳಸಿ ಪೈಪ್ಗೆ ಫಿಕ್ಸ್ ಮಾಡಿ ಅದಕ್ಕೆ ಫ್ಲವರ್ಸ್ನ ಕೂಡ ಫಿಕ್ಸ್ ಮಾಡಿಕೊಂಡೆ. ಟ್ಯಾಗ್ಸ್ನ ಬಳಸೋದ್ರಿಂದ ತುಂಬಾ ಟೈಟ್ ಆಗಿರುತ್ತೆ, ಹಾಗೆಯೇ ತುಂಬ ಗಜಿಬಿಜಿ ಕೂಡ ಅನಿಸಲ್ಲ, ತುಂಬ ನೀಟ್ ಫಿನಿಷಿಂಗ್ ಕೂಡ ನಾವು ಪಡ್ಕೋಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆ ಅಂತ. ಹಾಗೆಯೇ ನನ್ನ ಹತ್ರ ಇದ್ದ ಕಟ್ಟೆನ ಬಳಸಿ 2 ಸೈಡ್ ಪೈಪ್ಗೆ ಕೂಡ ನಾನು ಡೆಕೋರೇಟ್ ಮಾಡಿಕೊಂಡೆ. ಹಾಗೆಯೇ LED ಲೈಟ್ಸ್ನ ಕೂಡ ಬಳಸ್ತೀನಿ. ಸೊ ಫೈನಲ್ ಲುಕ್ ಹೇಗಿರುತ್ತೆ ಅಂತ ನೀವೇ ನೋಡಿ. ಈ ರೀತಿ ಡೆಕೋರೇಟ್ ಮಾಡಬೇಕು ಅಂದರೆ ಮನಸಿದ್ರೆ ಸಾಕು, ಎಲ್ಲ ಐಟಮ್ಸ್ ಇರಲೇಬೇಕು ಅಂತೇನಿಲ್ಲ. ನಮ್ಮ ಹತ್ರ ಇರೋ ವಸ್ತುಗಳನ್ನೇ ಬಳಸಿ ಈ ರೀತಿ ಮುತ್ತಾಗಿ ಡೆಕೋರೇಟ್ ಮಾಡ್ಬೋದು. ಟ್ರಸ್ಟ್ ಮೀ, ಚಿಕ್ಕ ಚಿಕ್ಕ ವಿಷಯಗಳೇ ತುಂಬ ಸುಂದರವಾಗಿ ಕಾಣೋ ಹಾಗೆ ಮಾಡುತ್ತೆ. ನಾಳೆಗೆ ಮೆಹಂದಿ ಕಲಿಸಿಟ್ಟಿದ್ದೀನಿ, ಹಾಗೆಯೇ ಫೇಸ್ ಪ್ಯಾಕ್ ಆ್ಯಂಡ್ ಬೇರೆ ಸೆಲ್ಫ್ ಕೇರ್ ಪ್ರಾಡಕ್ಟ್ಸ್ನ ಕೂಡ ಜೋಡಿಸಿಟ್ಕೊಂಡಿದ್ದೀನಿ. ಬಾಡಿ ಆ್ಯಕ್ನೇನ ಹೋಗ್ಲಾಡ್ಸೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತ ನಾನು ಕಾಮೆಂಟ್ ಸೆಕ್ಷನ್ನಲ್ಲಿ ಓದಿದ್ದೆ. ಸೊ ನನಗೆ ಗೊತ್ತಿರುವಂತಹ ಒಂದೆರಡು ಮಾಹಿತಿಗಳನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ, ನ್ಯಾಚುರಲ್ ಮೆಥಡ್ ಯೂಸ್ ಮಾಡ್ತೀವಿ ಅನ್ನೋದಾದರೆ 100 ml ವಾಟರ್ಗೆ 100 ml ಆ್ಯಪಲ್ ಸೈಡರ್ ವಿನೆಗರ್, ಅದ್ರ ಜೊತೆಗೆ ಒಂದು 5-10 ಡ್ರಾಪ್ಸ್ ಟೀ ಟ್ರೀ ಹಾಕಿ ಆ ಸೊಲ್ಯೂಷನ್ನ ನೀವು ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಅಫೆಕ್ಟೆಡ್ ಏರಿಯಾ ಎಲ್ಲೆಲ್ಲಿದೆಯೋ ಅಲ್ಲಿ ದಿನಕ್ಕೆ 2-3 ಬಾರಿ ಸ್ಪ್ರೇ ಮಾಡ್ತಾ ಬರಬೇಕಾಗತ್ತೆ. ಸೊ ಇದೇ ರೀತಿ ಅಟ್ಲೀಸ್ಟ್ 1-4 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಖಂಡಿತವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ನಿಮ್ಮದಾಗುತ್ತೆ. ಇನ್ನು ನಮಗೆ ಇಷ್ಟೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ, ಅಥವಾ ನಮಗೆ ಕ್ವಿಕ್ ರಿಸಲ್ಟ್ ಬೇಕು, ಜೊತೆಗೆ ಸೇಫ್ ರಿಸಲ್ಟ್ ಬೇಕು ಅನ್ನೋದಾದರೆ ಡರ್ಮ್ ಡಾಕ್ ಅವರ 2% ಸ್ಯಾಲಿಸಿಲಿಕ್ ಆಸಿಡ್ ಬಾಡಿ ಆಕ್ನೆ ಟ್ರೀಟ್ಮೆಂಟ್, ಸೊ ಈ ಒಂದು ಸ್ಪ್ರೇನ ನೀವು ಯೂಸ್ ಮಾಡ್ಬೋದು. ಹಾಗೆಯೇ ಇದು ಪ್ಯಾರಾಬಿನ್ ಫ್ರೀ, ಆಲ್ಕೋಹಾಲ್ ಫ್ರೀ, ಸಲ್ಫೇಟ್ ಫ್ರೀ, ಹಾಗಾಗಿ ನಾನು ಇದನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಲೇಡೀಸ್ ವ್ಯಾಕ್ಸಿಂಗ್ ಮಾಡಿಸೋದ್ರಿಂದ ಈ ಏರಿಯಾ ಅಥವಾ ಕಾಲಿನ ಏರಿಯಾದಲ್ಲಿ ಚಿಕ್ಕ ಚಿಕ್ಕ ಆಕ್ನೆ ರೇಸ್ ಆಗಿರುತ್ತೆ, ಅದಕ್ಕೆ ಸ್ಟ್ರಾಬೆರಿ ಸ್ಕಿನ್ ಅಂತ ಕೂಡ ಹೇಳ್ತೀವಿ. ಇದನ್ನು ನೆಗ್ಲೆಕ್ಟ್ ಮಾಡದೆ ಡರ್ಮ್ ಡಾಕ್ ಅವರ ಬಾಡಿ ಆಕ್ನೆ ಸ್ಪ್ರೇನ ಮೊದಲು ಅಫೆಕ್ಟೆಡ್ ಏರಿಯಾನ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ದಿನಕ್ಕೆ 2-3 ಟೈಮ್ಸ್ ಅಫೆಕ್ಟೆಡ್ ಏರಿಯಾ ಮೇಲೆ ಸ್ಪ್ರೇ ಮಾಡೋದ್ರಿಂದ ವಿತಿನ್ 8 ವೀಕ್ಸ್ ನಿಮಗೆ ಬ್ಯೂಟಿಫುಲ್ ರಿಸಲ್ಟ್ಸ್ ಬರುತ್ತೆ. ಇದರಲ್ಲಿರುವಂತಹ ಸ್ಯಾಲಿಸಿಲಿಕ್ ಆಸಿಡ್ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಸ್ಮೂದನ್ ಮಾಡುತ್ತೆ, ಆಕ್ನೆ ರೆಡ್ಯೂಸ್ ಮಾಡುತ್ತೆ, ಅಂಡ್ ಕ್ಲಾಕ್ ಪೋರ್ಸ್, ಹಾಗೆಯೇ ಇನ್ಫ್ಲಮೇಷನ್ ಇದ್ರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಹಾಗೆಯೇ ಈ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿ, ಹಾಗೆಯೇ ಸಿವಿಯರ್ ಇಶ್ಯೂ ಇದ್ರೆ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಪರ್ಪಲ್ ಅವರ ಆನ್ಲೈನ್ ಶಾಪಿಂಗ್ ವೆಬ್ಸೈಟಲ್ಲಿ ಬಿಗ್ಗೆಸ್ಟ್ ಸೇಲ್ ನಡೀತಾ ಇದೆ. ಎಸ್ಪೆಷಲಿ ಡರ್ಮ್ ಡಾಕ್ ಅವರ ಪ್ರಾಡಕ್ಟ್ಸ್ ಮೇಲೂ ಕೂಡ ಸಾಕಷ್ಟು ಆಫರ್ಸ್ ಇದೆ. ಸೊ ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮ್ಮಲ್ಲಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ದಯವಿಟ್ಟು ಪರ್ಚೇಸ್ ಮಾಡಿ. ಓಕೆ, ಟೈಮ್ ಇವಾಗ 1:15
ಮಧ್ಯರಾತ್ರಿ. ಸೊ ನಾನಿವಾಗ ಏನು ಮಾಡ್ತೀನಿ ಅಂದರೆ ತುಂಬ ಗಲೀಜಾಗಿದೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಬಂದವ್ರಿಗೆ ಏನಾದರೂ ತಿಂಡಿ ಕೊಡಲೇಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ದಾವಣಗೆರೆ ಸ್ಪೆಷಲ್ ನರ್ಗೀಸ್ ಮಂಡಕ್ಕಿ, ಪಕ್ಕಾ 100% ನರ್ಗೀಸ್ ಮಂಡಕ್ಕಿನ ನಾನಿವಾಗ ಪ್ರಿಪೇರ್ ಮಾಡ್ತೀನಿ. ಎಲ್ಲ ಐಟಮ್ಸ್ನ ನಾನು ಆಲ್ರೆಡಿ ಜೋಡಿಸ್ಕೊಂಡಿದ್ದೆ. ಸೊ ಹಾಗಾಗಿ ಅದನ್ನು ಪ್ರಿಪೇರ್ ಮಾಡಿದ್ರೆ, ಇದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಮುಗೀತು. ಬಹುಶಃ ಒಂದು 3:30 ಆಗುತ್ತೆ ಅನಿಸುತ್ತೆ ಮಲಗೋದು. ಸೊ ಲೆಟ್ಸ್ ಸೀ. ಎಸ್, ದಾವಣಗೆರೆ ನರ್ಗೀಸ್ ಮಂಡಕ್ಕಿಗೆ ಬೇಕಾಗುವಂತಹ ಸಾಮಗ್ರಿಗಳು ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಅರಿಶಿನ, ಶೇಂಗಾ, ಹುರಿಗಡಲೆ, ಉಪ್ಪು, ಕೊತ್ತಂಬರಿ, ಪುದೀನ, ಹಾಗೆಯೇ ಹುರಿಗಡಲೆ ಅಂದರೆ ಪುಟಾಣಿ ಹಿಟ್ಟು, ಹಾಗೆಯೇ ಸಕ್ಕರೆ ಹಿಟ್ಟು. ಮೊದಲು ಮಂಡಕ್ಕಿನ 4-5 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗ ಈ ರೀತಿ ಕ್ರಿಸ್ಪಿ ಆಗುತ್ತೆ. ಈಗ ಒಂದು ಬಾಣಲಿಗೆ 6-10 ಸ್ಪೂನ್ ಎಣ್ಣೆ ಕಾಯಿಸಿ ಅದಕ್ಕೆ ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವು, ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಅರಿಶಿನ, ನಾನಿಲ್ಲಿ ಕೊತ್ತಂಬರಿ ಸೊಪ್ಪಿಲ್ಲ ಅಂತ ಪುದೀನ ಸೊಪ್ಪನ್ನ ಬಳಸಿದ್ದೀನಿ, ಬಟ್ ಅಮೇಝಿಂಗ್ ಟೇಸ್ಟ್ ಆಗಿತ್ತು. ಸೊ ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನೇ ಬಳಸಿ, ಹಾಗೆಯೇ ತುಂಬ ಕಡಿಮೆ ಉಪ್ಪನ್ನ ಬಳಸಿದ್ರೆ ಒಳ್ಳೆಯದು. ನಾನಿಲ್ಲಿ ಶೇಂಗಾ ಮತ್ತು ಹುರುಗಡಲೆನ ಸಪ್ರೇಟ್ ಆಗಿ ಫ್ರೈ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಸೊ ದಟ್ ಅವು ಕಚ್ ಕಚ್ ಅನ್ನಲ್ಲ, ಕ್ರಿಸ್ಪಿ ಆಗಿರುತ್ತೆ ಅನ್ನೋ ಉದ್ದೇಶದಿಂದ. ಈಗ ಮಂಡಕ್ಕಿಗೆ ರೆಡಿಯಾಗಿರುವಂತಹ ಒಗ್ಗರಣೆ ಹಾಕಿ ಫ್ರೈ ಮಾಡಿರುವಂತಹ ಶೇಂಗಾ ಹಾಕಿ, ಹುರಿಗಡಲೆ ಹಾಕಿ, ಹುರಿಗಡಲೆ ಹಿಟ್ಟು ಮತ್ತು ಸಕ್ಕರೆ ಪುಡಿನ ಸೇರಿಸಿದ್ರೆ ಅದ್ಭುತವಾದಂತಹ ರುಚಿ ಹೊಂದಿರೋ ನರ್ಗೀಸ್ ಮಂಡಕ್ಕಿ ರೆಡಿ. ಮಧ್ಯರಾತ್ರಿ, ಚಿಕ್ಕದಾಗಿ ಮಳೆ ಜಿನಗ್ತಾ ಇದೆ. ಆಲ್ಮೋಸ್ಟ್ ಈಗ ಟೈಮು 3 ಗಂಟೆ ಆಗಿದೆ. ಹಾಂ, ಇನ್ನು ಈ ವಿಡಿಯೋನ ಎಡಿಟ್ ಮಾಡಿ ಮಲಗೋ ಅಷ್ಟರಲ್ಲಿ ಬೆಳಗಿನ ಜಾವ 5 ಗಂಟೆ ಆಗುತ್ತೆ ಅನಿಸುತ್ತೆ. ಆದರೆ ಈ ವರ್ಷದ ವರಮಹಾಲಕ್ಷ್ಮಿ ವ್ರತದ ಮುಂಗಡ ಶುಭಾಶಯಗಳನ್ನು ಕೋರ್ತಾ ನೀವು ಕೂಡ ಬೇಗ ಬೇಗ ಹಬ್ಬಕ್ಕೆ ರೆಡಿಯಾಗಿ, ಓಕೆನಾ? ಸೊ ಬೇಗ ಸಿಗ್ತೀನಿ, ಹಬ್ಬದ ವಿಡಿಯೋ ಕೂಡ ಹಾಕ್ತೀನಿ, ಓಕೆ? ನಗ್ತಾ ಇರಿ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.